मेरा नाम अब्दुल्ला निज़ाम नाज़मी है, मैं बिहार से आया हूँ। मुझे कन्नड़ा नहीं आता था, ना मैं जानता था कन्नड़ा के बारे में। मुझे शाहीन में आके 2 महीने हो गए। मुझे अभी कन्नड़ा पढ़ना लिखना दोनों भी आता है। ನನ್ನ ಹೆಸರು ಮೊಹಮ್ಮದ್ ಸಾಲಿಕ್ ವಾಸಿ, ನಾನು ಕಾಶ್ಮೀರದಿಂದ ಬಂದಿರ, ನಾನು ಕನ್ನಡ ಕಲಿಯುತ್ತೇನೆ. ಇದನ್ನು ಕನ್ನಡ ನಾಡಿನ ಎಲ್ಲ ಕನ್ನಡ ಶಾಲೆಗಳ ಶಿಕ್ಷಕರು ಜಾರಿಗೆ ತಂದರೆ ಬಹುಶಃ ಇದೊಂದು ದೊಡ್ಡ ಕ್ರಾಂತಿಯಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಾಹೀನ್ ಶಿಕ್ಷಣ ಸಂಸ್ಥೆ ಈ ಒಂದು ಪ್ರಯೋಗ ನಿಜಕ್ಕೂ ನಮ್ಮ ಕಣ್ಣನ್ನು ತೆರೆಸ್ತಾ ಇದೆ. ಕುಚ್ ಡ್ರಾಪ್ ಔಟ್ ಹಮಾರ ಪಾಸ್ ಅಪ್ರೋಚ್ ಕರೆ, ಹಮ್ ಉನ್ಕೋ ಮೌಕಾ ದಿಯೇ, ಡ್ರಾಪ್ ಔಟ್ ಸಕ್ಸಸ್ಫುಲ್ ಹೋನಾ ಶುರು ಕರೆ. ವೋ ಯೂನಿವರ್ಸಿಟಿ ಕೆ ಪ್ರೊಫೆಸರ್ ಭೀ ಬನೆ ಹೈ, ಅಡ್ಮಿನಿಸ್ಟ್ರೇಟರ್ ಬನೆ ಹೈ, ಮ್ಯಾನೇಜರ್ ಬನೆ ಹೈ, ಬೆಹತರೀನ್ ಇಂಜಿನಿಯರ್ ಹೈ. ಅಬ್ ಹಮ್ ಇಸ್ ಕಾನ್ಸೆಪ್ಟ್ ಕೋ ಮುಲ್ಕ್ ಭರ್ ಮೇ ಫೈಲಾನಾ ಚಾಹತೆ ಹೈ. ಮಕ್ಕಳಲ್ಲಿ ಶಿಕ್ಷಣದ ಅರ್ಹತೆ ಕಡಿಮೆ ಇದೆ ಅಂತ ದೇಶದಲ್ಲಿ ಚರ್ಚೆ ನಡೆಯುತ್ತದೆ. ಸಾಮಾನ್ಯವಾಗಿ 5ನೇ ಕ್ಲಾಸಿನ ಮಗು 100 ಜನ ಮಕ್ಕಳಲ್ಲಿ 80 ಜನ ಮಕ್ಕಳು ಅವರಿಗೆ 1ನೇ ಕ್ಲಾಸಿನ ಅರ್ಹತೆ ಇರುತ್ತದೆ ಅಂತ ಸಾಮಾನ್ಯವಾಗಿ ಶಿಕ್ಷಣ ತಜ್ಞರು ರಾಷ್ಟ್ರವ್ಯಾಪಿ ಮಾಡಿದ ಅಧ್ಯಯನದ ಮುಖಾಂತರ ತಿಳಿಸ್ತಾರೆ. ಇದಕ್ಕೆ ಪರಿಹಾರ ಏನು? ನಾನು ತುಂಬ ಆಶ್ಚರ್ಯ ಮತ್ತು ಸಂತೋಷದಿಂದ ಇವತ್ತು ಇದಕ್ಕೆ ಪರಿಹಾರವನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಬಂದ ಮೇಲೆ ಪ್ರಾಕ್ಟಿಕಲಿ ಮಾಡುವುದನ್ನು ಕಣ್ಣಾರೆ ಕಂಡು ನನಗೆ ತುಂಬ ಸಂತೋಷವಾಗಿದೆ. ಯಾವುದೇ ಕ್ಲಾಸಿನ ಮಗುವಿನ ಅರ್ಹತೆ ಕಡಿಮೆ ಇದ್ದಲ್ಲಿ ಅದು 1 ತಿಂಗಳು 2 ತಿಂಗಳು, ಅತಿ ಹೆಚ್ಚು ಅಂದರೆ 3 ತಿಂಗಳು ತನ್ನ ದೈನಂದಿನ ಪಠ್ಯಕ್ರಮವನ್ನು ಬಿಟ್ಟು, ಅಥವಾ ಅದು ಸೂಟಿ ದಿನಗಳು ಆಗಬಹುದು. ಇಲ್ಲಿ ಆ ಕ್ಲಾಸನ್ನು ಅದರಲ್ಲಿ ಅವರು ವಿಶೇಷವಾಗಿ ಒತ್ತು ಕೊಡುವುದು ಭಾಷೆಗಳು, ಇಂಗ್ಲೀಷು, ಕನ್ನಡ, ಅವಶ್ಯಕತೆ ಬಿದ್ದರೆ ಆಯಾ ರಾಜ್ಯದ ಭಾಷೆನೂ ಆಗಬಹುದು. ಸೊ ಅವುಗಳಿಗೆ ಒತ್ತು ಕೊಟ್ಟು ಜೊತೆಗೆ ಗಣಿತ, ಇವುಗಳನ್ನು 3 ತಿಂಗಳೊಳಗೆ ಮ್ಯಾಕ್ಸಿಮಮ್ ಅರ್ಹತೆಯನ್ನು ತುಂಬಿ ಮತ್ತೆ ಮಗುವಿಗೆ ತಾನು ಯಾವ ಕ್ಲಾಸ್ನಲ್ಲಿದ್ದ ಅದೇ ಕ್ಲಾಸಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಧ್ಯದಲ್ಲಿ ತಲೆ ಎತ್ತಿ ಬದುಕುವಂತೆ ಮಾಡುವ ಒಂದು ವಿಶಿಷ್ಟವಾದ ತಂತ್ರ ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಇದನ್ನು ಕನ್ನಡ ನಾಡಿನ ಎಲ್ಲ ಕನ್ನಡ ಶಾಲೆಗಳ ಶಿಕ್ಷಕರು ಜಾರಿಗೆ ತಂದರೆ ಬಹುಶಃ ಇದೊಂದು ದೊಡ್ಡ ಕ್ರಾಂತಿಯಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದಕ್ಕಾಗಿ ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕಾಗಿ ಶಾಹೀನ್ ಶಿಕ್ಷಣ ಸಂಸ್ಥೆ ಬೀದರ್ ಅವರಿಗೆ ಸಂಪರ್ಕ ಮಾಡಿದರೆ ಅವರು ಇದನ್ನು ತುಂಬಿಕೊಡುವ ಕೆಲಸವನ್ನು, ಇದಕ್ಕೆ ಬೇಕಾದ ಅವಶ್ಯಕ ಪುಸ್ತಕ ಇತ್ಯಾದಿ, ಕಲಿಕೆಯ ವಿಧಾನ ಇದೆಲ್ಲವನ್ನು ಒಂದು ಪ್ರತ್ಯಕ್ಷವಾಗಿ ನೋಡಿ ನಾವು ನಮ್ಮ ನಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಅಥವಾ ಒಂದೊಂದು ತಾಲೂಕಿನಲ್ಲಿ ಒಂದು ಕೇಂದ್ರವನ್ನಾಗಿ ಮಾಡಿ ಅಲ್ಲಿ ಆ ಮಕ್ಕಳನ್ನು 2 ತಿಂಗಳು 3 ತಿಂಗಳವರೆಗೆ ಇಟ್ಟು ಅವರ ಅರ್ಹತೆ ಹೆಚ್ಚಾದ ಮೇಲೆ ಮತ್ತೆ ತಮ್ಮ ಶಾಲೆಗೆ ಕರೆದುಕೊಂಡು ಇದನ್ನು ಓದಿಸಬಹುದು. ಇದೊಂದು ಅತಿ ಉತ್ತಮವಾದಂಥ ಪ್ರಯೋಗ. ಇದನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಮತ್ತು ಇದು ಎಲ್ಲ ಕಡೆ ಆದಾಗ ನಮ್ಮ ಮಕ್ಕಳು ಕನಿಷ್ಠತಮ 10ನೇ ಕ್ಲಾಸಿನವರೆಗೆ ಏನೊಂದು ಮಿನಿಮಮ್ ಕಂಪಲ್ಸರಿ ಎಜುಕೇಷನ್ ಅಂತ ಭಾರತ ಸರ್ಕಾರ ಹೇಳುತ್ತದೆ ಆ ಗುರಿನೂ ಮುಟ್ಟಿದಂತಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯಾರಿಗೆ ಸ್ಕೂಲ್ನಲ್ಲಿ ಶಿಕ್ಷಕರು ದಡ್ಡ ಬುದ್ಧಿ ಇಲ್ಲ ಅಂತೇನು ಅಪಮಾನಿತವಾಗಿ ಮನೆ ಶಾಲೆ ಬಿಟ್ಟು ಮನೆಗೆ ಹೋಗ್ತದೆ ಆ ಮಗುನೂ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ತಕ್ಷಣ ಈ ರೀತಿಯ ಶಿಕ್ಷಣದ ಒಂದು ಪ್ರಯೋಗವನ್ನು ಮೊಟ್ಟ ಮೊದಲು ನಾವು ನಮ್ಮ ಸೇಡಂ ಸಂಸ್ಥೆಯಲ್ಲಿ, ಸಾಧ್ಯವಾದರೆ ಕಲಬುರಗಿಯ ನಮ್ಮ ಆವಾಸೀಯ ವಿದ್ಯಾಲಯ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಪ್ರಯೋಗದ ರೂಪದಲ್ಲಿ ಮೊದಲು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತೇವೆ. ಇದು ಉತ್ತಮ ಪ್ರಯೋಗ ಇದೆ. ಮತ್ತು ಇಂಥ ಒಂದು ಸೂತ್ರ ಏನಿದೆ ಇದು ಇಲ್ಲಿ ತನಕ ನಮಗೆ ಸಿಕ್ಕಿದ್ದಿಲ್ಲ. ಈಗ ಸಿಕ್ಕಿದೆ, ಅದರ ಸದ್ಬಳಕೆ ನಾವು ಮಾಡ್ತೇವೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲು ಪ್ರಚಾರ ಮಾಡ್ತೇವೆ. ಅದರಲ್ಲಿ ಸಫಲ ಆದರೆ ಇದು ರಾಜ್ಯದಲ್ಲಿ ದೇಶದಲ್ಲಿ ಹೋಗಲಿ, ಇದು ನನ್ನ ಆಸೆ. ಇದು
ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಶಾಲೆಯಲ್ಲಿ AICU ಇದೆ. AICU ಅಂದರೆ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್. ಇಲ್ಲಿ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಲ್ಯಾಂಗ್ವೇಜಸ್ ಬೇಸಿಕ್ನಿಂದ ಇಂಪ್ರೂವ್ ಮಾಡ್ತಾ ಇದೆ. ಇದು ಕಾನ್ಸೆಪ್ಟ್ ನಾವು ನಮ್ಮ ಭಾರತದಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರೋಟರಿ ಸಂಸ್ಥೆಯ ಒಂದು ಸೆಮಿನಾರ್ದ ಅಂಗವಾಗಿ ಬೀದರ್ನ ಶಾಹೀನ್ ಶಿಕ್ಷಣಕ್ಕೆ ನಾನು ಭೇಟಿಯನ್ನು ಕೊಟ್ಟಾಗ ಇಲ್ಲಿ ನಾನು ಒಂದು ಆಶ್ಚರ್ಯವನ್ನು ಕಂಡಿದ್ದೆ. ಅದೇನೆಂದ್ರೆ ಈ ಒಂದು ಹೆಸರು ಕೇಳಿದಾಗೆ ನನಗೆ ಒಂದು ಅಚ್ಚರಿ ಆಯಿತು. ನಾವು ICU ಅಂದರೆ ಹಾಸ್ಪಿಟಲ್ನಲ್ಲಿ ಕೇಳ್ತೇವೆ. ಯಾವುದೇ ಎಮರ್ಜೆನ್ಸಿ ಪೇಷಂಟನ್ನು ICUನಲ್ಲಿ ಅಡ್ಮಿಟ್ ಮಾಡಿ ವಿಶೇಷವಾದಂತಹ ಒಂದು ಚಿಕಿತ್ಸೆಯನ್ನು ಕೊಟ್ಟು ಅವರ ಪ್ರಾಣವನ್ನು ರಕ್ಷಿಸತಕ್ಕಂಥ ಕೆಲಸ ಆಸ್ಪತ್ರೆಗಳಲ್ಲಿ ನಾವು ನೋಡಿದ್ದೇವೆ. AICU ಅಂದರೆ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಅವರು ಹೇಳಿದರು. ಆ ಹೆಸರು ಬಹಳ ಸೂಕ್ತವಾಗಿ ಇಟ್ಟಿದ್ದಾರೆ. ಆ ಕ್ಲಾಸ್ ರೂಮ್ಗೆ ನಮ್ಮನ್ನು ಕರ್ಕೊಂಡು ಹೋದಾಗ ನಾನಲ್ಲಿ ನೋಡಿದೆ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು, ಸುಮಾರು 13 ವರ್ಷದಿಂದ 18-20 ವಯೋಮಿತಿ ಒಳಗಿರುವಂಥ ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಒಂದೇ ಕಡೆ ಕುಳಿತು ಅವರು ಶಿಕ್ಷಣವನ್ನು ಪಡೀತಾ ಇದ್ದಾರೆ. 6 ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ ಒಂದು ರೀತಿಯ ಒಂದು ಸಿಸ್ಟಮನ್ನು ಮಾಡಿ ಅವರು ಅಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಸ್ಟೂಡೆಂಟ್ಸ್ ಯಾರು ಗೊತ್ತಾ ತಮಗೆ, ಅವರು ಶಾಲೆಯನ್ನು ಬಿಟ್ಟವರು, ಡ್ರಾಪ್ಔಟ್ಸ್ ಅಥವಾ ಶಾಲೆಗೆ ಹೋಗದೇ ಇರುವಂತಹ ಮಕ್ಕಳು. ಇವತ್ತು ನಮ್ಮ ದೇಶದ ಪ್ರಧಾನಿಯವರಾಗಲಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಾಗಲಿ, ಭಾರತ ಒಂದು ಸಾಕ್ಷರ ಭಾರತ ಆಗಬೇಕು, ಈ ದೇಶದ ಪ್ರತಿಯೊಂದು ಮಗು ಶಿಕ್ಷಣವನ್ನು ಪಡಿಬೇಕು ಎನ್ನುವಂಥ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆದರೆ ಕಾರಣಾಂತರಗಳಿಂದ ಅವು ತಳಮಟ್ಟಕ್ಕೆ ಮುಟ್ತಾ ಇಲ್ಲ. ಹೀಗಾಗಿ ಬೀದರ್ ರೋಟರಿ ಸಂಸ್ಥೆಯ ವತಿಯಿಂದ ಬರುವ March 1 ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 50 ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ಉಚಿತವಾಗಿ ನಾವು ಅವರಿಗೆ ಶಿಕ್ಷಣವನ್ನು, ಕೋಚಿಂಗ್ ಅನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ನಯಾ ಪೈಸೆನೂ ಅವ್ರಿಗೆ ಕೊಡಬೇಕಾಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳು ಬಹುಬೇಗನೆ ರಿಜಿಸ್ಟ್ರೇಷನ್ ಮಾಡಿಸಿ ಈ ಒಂದು ಶಿಬಿರದ ಸದುಪಯೋಗವನ್ನು. ಸಿರಿಗನ್ನು ನಮಗೆ ಕರ್ನಾಟಕ 50ರ ಸಂಭ್ರಮದ ಪ್ರಯುಕ್ತ ಇವತ್ತು ನಮ್ಮ ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಯು ರೋಟರಿ ಕ್ಲಬ್ ಬೀದರ್ ಅವರ ಒಂದು ಸಹಯೋಗದಲ್ಲಿ AICU ಅಂದರೆ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಬಡ ಮತ್ತು ಪ್ರತಿಭಾವಂತ ಮಕ್ಕಳಿಗೆ 3 ತಿಂಗಳ ಕಾಲ ಇಲ್ಲಿ ಅವರಿಗೆ ವಸತಿ ಸಹಿತ ಶಿಕ್ಷಣವನ್ನು ಕೊಡುವಂಥ ಕಾರ್ಯ ಇದು ನಿಜವಾಗ್ಲೂ ಬಹಳಷ್ಟು ಶ್ಲಾಘನೀಯವಾಗಿದೆ. ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗೂ ನಾಡು ನುಡಿ ಭಾಷೆಗೆ ಸದಾ ತಮ್ಮ ಜೊತೆಗಿದ್ದು ಬರುವ ದಿನಗಳಲ್ಲಿ ಏನು ರೋಟರಿ ಸಂಸ್ಥೆ ಮತ್ತು ಶಾಹೀನ್ ಶಿಕ್ಷಣ ಸಂಸ್ಥೆಯವರು ಈ ಆಯೋಜನೆ ಮಾಡ್ತಿರುವಂಥ AICU ಸುಮಾರು ಬೀದರ್ ಜಿಲ್ಲೆಯ ಒಂದು 50 ಮಕ್ಕಳಿಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ಆ ಮಕ್ಕಳಿಗೆ ಕೊಡುವಂಥ ಕೆಲಸಗಳನ್ನು ಮಾಡಿರ್ತೀವಿ. ನಿಜವಾಗ್ಲೂ ನಾನು ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇತ್ತೀಚೆಗೆ ಈ ಭಾಷೆ, ಸಾಹಿತ್ಯ, ಸಂಸ್ಕೃತಿ ನಲುಗುತ್ತಿರುವ ಒಂದು ಸಂದರ್ಭದಲ್ಲಿ ಇವತ್ತಿಲ್ಲಿ ಒಂದು ಕನ್ನಡ ಕಲಿಕಾ ಕೇಂದ್ರವನ್ನು ಆರಂಭ ಮಾಡೋದ್ರ ಮೂಲಕ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷವೂ ಕೂಡ ಈ PUC ವಿದ್ಯಾರ್ಥಿಗಳಿಗೆ ಅಂದರೆ ಸುಮಾರು 75 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷವೂ ಉಚಿತವಾಗಿ ಶಿಕ್ಷಣ ಕೊಡುವಂಥ ಕೆಲಸಕ್ಕೂ ಅವರು ಕನ್ನಡ ಸಾಹಿತ್ಯ ಪರಿಷತ್ಗೆ ಅಂತ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಒಟ್ಟಾರೆಯಾಗಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅವರು ಮಾಡುತ್ತಿರುವ ಕಾರ್ಯ ಅದು ಶ್ಲಾಘನೀಯವಾಗಿದೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಶಾಹೀನ್ ಶಿಕ್ಷಣ ಸಂಸ್ಥೆಗೆ ಅನಂತ ವಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೀದರ್ಗೆ ಲಾಸ್ಟ್ 15 ಇಯರ್ಸ್ಗೆ ಎಕ್ಸ್ಪೀರಿಯನ್ಸ್ ಹಮ್ ಏಕ ವೆರಿ ಸ್ಪೆಷಲ್ ಡಿಪಾರ್ಟ್ಮೆಂಟ್ ಇಸ್ಟಾಬ್ಲಿಷ್ ಕರ್ನೆಮೇ ಕಾಮಯಾಬ್ ಹೋಗಾಯ ಹೈ ಔರ್ ಉಸ್ಕಾ ನಾಮ್ ರಖೇ ಹೈ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಯಾನಿ ಅಕಾಡೆಮಿಕ್ ICU. ಹಾಸ್ಪಿಟಲ್ಸ್ ಮೇ ICU ಹೋತಾ ಹೈ, ಯಹಾಂ ಸ್ಕೂಲ್ ಮೇ ಹಮಾರೆ AICU ಹೈ ಔರ್ ಯಹಾಂ ಪರ್ ವೋ ಬಚ್ಚೆ ಜೋ ಮ್ಯಾಥಮೆಟಿಕ್ಸ್ ಔರ್ ಲ್ಯಾಂಗ್ವೇಜಸ್ ಮೇ ವೀಕ್ ಚಲ್ ರಹೇ ಹೈ ಅಪ್ನಿ ಕ್ಲಾಸಸ್ ಮೇ ಔರ್ ಉನ್ಕೋ ವಹಾಂ ಸೇ ನಿಕಾಲ್ ಕರ್ AICU ಮೇ ಲಾಯಾ ಜಾತಾ ಹೈ. ವಹಾಂ ಪರ್ ಏಕ್ ಟೀಚರ್ ಔರ್ 6 ಸ್ಟೂಡೆಂಟ್ ಹೋತೇ ಹೈ ಔರ್ ವಹಾಂ ಪರ್ ಹರ್ ಸ್ಟೂಡೆಂಟ್ ಕಿ ಜಹಾಂ ತಕ್ ವೋ ಆತಾ ಹೈ ವಹಾಂ ಸೇ ಆಗೇ ಬಢಾತೇ ಹೈ ಪಢಾತೇ ಹೈ ಔರ್ ಆಮ್ ತೌರ್ ಪೇ 10 ದಿನ 15 ದಿನ 20 ದಿನ ಮೇ ಮ್ಯಾಥಮೆಟಿಕ್ಸ್ ಔರ್ ಲ್ಯಾಂಗ್ವೇಜಸ್ ಠೀಕ್ ಕರ್ಕೆ ಸ್ಟೂಡೆಂಟ್ಸ್ ವಾಪಸ್ ಅಪ್ನಿ ಕ್ಲಾಸ್ ಮೇ ಜಾತೇ ಹೈ ವಹಾಂ ಪರ್ ಸಬ್ಜೆಕ್ಟ್ ಸೇ ಎಂಜಾಯ್ ಕರ್ತೇ ಹೈ ಔರ್ ಇಸ್ಕಾ ರಿಸಲ್ಟ್ ಯೇ ನಿಕ್ಲಾ ಕಿ ಶಾಹೀನ್ ಕೇ ಮುಲ್ಕ್ ಭರ್ ಮೇ ಬ್ರಾಂಚಸ್ ಮೇ ಆಲ್ ಟುಗೆದರ್ 25,000 ಸ್ಟೂಡೆಂಟ್ಸ್ ಟ್ಯೂಷನ್ ಫ್ರೀ ಹೈ, ಕಿಸಿ ಸ್ಟೂಡೆಂಟ್ಸ್ ಕೋ ಟ್ಯೂಷನ್ ಕಿ ಜರೂರತ್ ನಹೀ ಹೈ. ಜಬ್ ಯೇ ಹಮಾರೇ ಪಾಸ್ AICU ಥಾ
तो कुछ ड्रॉप आउट हमारे पास अप्रोच करे, हम उनको मौका दिए, ड्रॉप आउट सक्सेसफुल होना शुरू करे। वो यूनिवर्सिटी के प्रोफेसर भी बने हैं, एडमिनिस्ट्रेटर बने हैं, मैनेजर बने हैं, बेहतरीन इंजीनियर हैं। अब हम इस कॉन्सेप्ट को मुल्क भर में फैलाना चाहते हैं। सबसे पहले बीदर रोटरी क्लब के सपोर्ट के साथ बीदर रोटरी एकेडमिक इंटेंसिव के नेट इस्टेब्लिश हो रहा है, जहाँ पे शाहीन अपने टीचर्स भेजकर स्टूडेंट्स को मैथमेटिक्स और लैंग्वेजेस पढ़ाएंगे। ऐसे स्टूडेंट जो कभी ज़िंदगी में नहीं पढ़े हैं, ड्रॉप आउट हैं, दो साल चार साल से छोड़ दिए हैं, लॉकडाउन में ड्रॉप आउट हो गए हैं, उनको रोटरी क्लब रहने का खाने का इंतज़ाम करेगा, टीचर्स का इंतज़ाम शाहीन ग्रुप करेगा, और उनको 3 महीने में 10th स्टैंडर्ड में बैठने समझने के काबिल बनाकर उनको किसी गवर्नमेंट रेसिडेंशियल स्कूल्स में उनको वहाँ पर शिफ्ट कर देंगे। ये सेंटर 1 मार्च को बीदर में शुरू हो रहा है और एंड ऑफ मे तक ये चलेगा। उसके बाद ये स्टूडेंट्स को किसी स्कूल्स में, गवर्नमेंट रेसिडेंशियल स्कूल्स में हम एडमिशन कराएंगे। इसी तरह कर्नाटका के एक बहुत ही बड़े सोशल वर्कर बसवराज पाटिल सेडमकर साहब इस कॉन्सेप्ट को देखे हैं और बहुत पसंद किए हैं। वहाँ सेडम में एक सेंटर बहुत जल्दी उनकी निगरानी में शुरू होगा, वहाँ पर भी स्टूडेंट्स की ज़रूरत है। हम इसको मुल्क भर में फैलाना चाहते हैं। हम चाहते हैं कि हर बड़ा स्कूल का अपना एक AICU हो। हम इनवाइट करेंगे स्कूल मैनेजमेंट से, मुल्क भर से, वो आएँ, इस कॉन्सेप्ट को समझें और स्टूडेंट्स को ड्रॉप आउट होने से बचाएं और ड्रॉप आउट स्कूल को वापस स्कूल से जोड़ने के लिए इस कॉन्सेप्ट का भरपूर इस्तेमाल करें।